ತೆರಿಗೆ ಒಂದು ದೇಶ ಒಂದು ರೇಷನ್ ಕಾರ್ಡ್ ಸೇರಿದಂತೆ ಪಾರದರ್ಶಕ ಆಡಳಿತ ನಡೆಸಿ ಇಡೀ ವಿಶ್ವದ ಹೃದಯ ಗೆದ್ದಿರುವ ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ಖುಷಿ ತಂದಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಅವರು ಚುಕ್ಕೋಡಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎರಡನೇ ಅವಧಿಯ ಒಂದು ವರ್ಷ ಯಶಸ್ವಿ ಪೂರೈಸಿದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯ ತಿಳಿಸಿದರು. ಪ್ರಧಾನಿ ಮೋದಿಯವರು ದೇಶದ ಜನತೆಯ ವಿಶ್ವಾಸ ಗಳಿಸಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತದಿಂದ ಹೊಸ ಹೊಸ ನೀತಿಗಳು ಮತ್ತು ಶುದ್ಧ ಜನಪರ ನಿರ್ಣಯಗಳು ಅವರ ಬಗೆಗಿನ ವಿಶ್ವಾಸ ಹೆಚ್ಚಿಸಿವೆ ಎಂದರು. ಮೋದಿ ನೇತೃತ್ವದಲ್ಲಿ ತ್ರಿವಳಿ ತಲಾಖ್, ಸಂವಿಧಾನದ 370ನೇ ವಿಧಿ ತಿದ್ದುಪಡಿ, ಪೌರತ್ವ ಕಾಯ್ದೆ ತಿದ್ದುಪಡಿ, ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ, ಹೀಗೆ ಹತ್ತು ಹಲವು ಕೆಲಸ ಕಾರ್ಯಗಳು ನಡೆದಿರುವುದು ಇದೇ ಮೊದಲು ಎಂದರು. ಕಳೆದ 60 ವರ್ಷದಲ್ಲಿ ಆಗದ ಕೆಲಸವನ್ನು ಒಂದು ವರ್ಷದಲ್ಲಿ ಮೋದಿ ಮಾಡಿ ತೋರಿಸಿರುವುದು ಇತಿಹಾಸವಾಗಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅಭಿಪ್ರಾಯಪಟ್ಟರು. ಜಿಲ್ಲಾ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ನೇರ್ಲೆ ಅವರು ಹಾಗೂ ಸವಾಲ್ ಫೆಡರೇಷನ್ನ ಉಪಾಧ್ಯಕ್ಷರಾದ ಜಗದೀಶ್ ಕೌಡಮಠ್ ಅವರು ಇನ್ನುಳಿದ ಎಲ್ಲ ವೇದಿಕೆ ಮೇಲೆ ಹಿರಿಯರು ಮತ್ತು ಪತ್ರಕಾರರಿಗೆ ವಂದಿಸಿ ಇವತ್ತು ಈ ಒಂದು ಪತ್ರಕಾರ ಪರಿಷತ್ ಓಲ್ಡ್ ಮೇ 30, 2019 ಒಂದು ವಿಶೇಷವಾದ ನಮ್ಮ ಎರಡನೇ ಅವಧಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನಡೆಯುವಂಥದ್ದು. ಸುಮಾರು 353 ಸೀಟುಗಳನ್ನು ಗೆದ್ದು NDA ಒಂದು ವಿಶೇಷವಾದ ಸ್ಥಾನಮಾನ. ಅದರಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಏಕೈಕ 303 ಸೀಟುಗಳನ್ನು ಗೆದ್ದು ವಿಶೇಷವಾದ ಕರ್ನಾಟಕ ರಾಜ್ಯದಲ್ಲಿ 28 ಪೈಕಿ 25 ಸ್ಥಾನಗಳನ್ನು ಗೆದ್ದು ಒಂದು ವಿಶೇಷ ಸ್ಥಾನಮಾನ. ಇವತ್ತು ಒಂದು ವರ್ಷದಲ್ಲಿ ಸಾಧನೆ ನಾವು ನೋಡಬೇಕಾದ್ರೆ ಒನ್ ಕಂಟ್ರಿ ಒನ್ ಟ್ಯಾಕ್ಸ್, ಒನ್ ಫ್ಯಾಮಿಲಿ ಒನ್ ರೇಷನ್ ಕಾರ್ಡ್, ಮತ್ತು ಅದೇ ಪ್ರಕಾರ ಒನ್ ಕಂಟ್ರಿ ಒನ್ ಫಾಸ್ಟ್ಯಾಗ್, ಮತ್ತು ಡೈರೆಕ್ಟ್ DBT ಡೈರೆಕ್ಟ್ ಟ್ರಾನ್ಸ್ಫರ್ ಏನಂತೀವಿ ಅದು, ಈ ಎಲ್ಲ ವಿಷಯಗಳನ್ನು ಇವತ್ತು ಪ್ರಾರಂಭ ಮಾಡಿ. ಇವತ್ತು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂದ್ರೆ ಇವತ್ತು ಒಬ್ಬನು ಹೊಂದಿರುವಂತಹ ರೇಷನ್ ಕಾರ್ಡ್ ಅವನು ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ರೇಷನ್ಗಳನ್ನು ತಗೊಳ್ಬೋದಂತ ವ್ಯವಸ್ಥೆ. ಇವತ್ತು ಫಾಸ್ಟ್ಯಾಗ್ ನೋಡಿದರೆ ನಾವು ಬಹುತೇಕ ಹಿಂದೆ 5-6 ವರ್ಷದಲ್ಲಿ ಫಾರಿನ್ಗೆ ಹೋದಾಗ ನಾವು ಅಲ್ಲಿ ಒಂದು ವಾಹನಗಳೇನು ತಿರುಗಾಡ್ತಿದ್ದೆ ಅದನ್ನು ನಾವು ವಿಚಾರ ಮಾಡ್ತಿದ್ದೆವು. ಈ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಹೋಗು ಅದನ್ನು ನಾವು ಕನಸು ನನಸಾಗಿದೆ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಫಾಸ್ಟ್ಯಾಗ್ ಮುಖಾಂತರ ಇವತ್ತು ಎಲ್ಲಿಯೂ ಟೋಲ್ ನಾಕಾದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬರ, ಯಾಕಂದ್ರೆ ಸುಮಾರು 1 ತಾಸುಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಬರ್ತದೆ. ಆದರೆ ಈ ಪ್ರಕಾರವಾಗಿ ಒಂದು ಡಿಜಿಟಲೀಕರಣ ಏನು ನಮ್ಮ ನರೇಂದ್ರ ಮೋದಿಯವರು ಒಂದು ವರ್ಷದಲ್ಲಿ ಸಾಧನೆ ಮಾಡಿದರು, ಅದರಲ್ಲಿ ನಾವು ಕೂಡ ಅವರ ಸಹಭಾಗಿತ್ವದಲ್ಲಿ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಪ್ರತಿನಿಧಿಯಾಗಿ ಹೋಗೋದ್ರಿಂದ ನಮಗೂ ಕೂಡ ಸೌಭಾಗ್ಯ ಅಂದರು. ನಾನು ಜನರಿಗೆ ಎಲ್ಲರಿಗೆ ಅಭಿನಂದನೆ ಕೇಳ್ತೇನೆ ನನ್ನನ್ನು ಅಲ್ಲಿ ಕಳಿಸೋದಕ್ಕಾಗಿ. ಅದೇ ಪ್ರಕಾರ ಇವತ್ತು ವಿಶೇಷವಾದ ಸಾಧನೆಗಳಾದ ಟ್ರಿಬಲ್ ತಲಾಖ್ ಇರ್ಬೋದು ಅಥವಾ ನಮ್ಮ ಇರ್ತಕ್ಕಂಥ ಸಂವಿಧಾನ 370 ಕಾಶ್ಮೀರಕ್ಕೆ ಏನು ಸ್ಥಾನಮಾನ ಕೊಟ್ಟಿದೆ ಅದರೊಂದು ತಿದ್ದುಪಡಿ ಇರ್ಬೋದು, ಪೌರತ್ವ ಕಾಯ್ದೆ ತಿದ್ದುಪಡಿ, CAA ಮತ್ತು NRA, ಅದೇ ಪ್ರಕಾರ ಸುಪ್ರೀಂ ಕೋರ್ಟ್ ರಾಮ ಮಂದಿರ್ ತೀರ್ಪು, ಈ ಎಲ್ಲ ವಿಷಯಗಳನ್ನು ನೋಡಿದರೆ ಬಹಳಷ್ಟು ಒಂದು ನೆನೆಗುದಕ್ಕೆ ಬಿದ್ದಂತ ಒಂದು 60 ವರ್ಷ ಆಗಲಾರದಂತ ಈ ಒಂದು ವರ್ಷದಲ್ಲಿ ಇವತ್ತು ತಿದ್ದುಪಡಿ ಇರ್ಬೋದು, ಭಾರತ ದೇಶ ಬದಲೀಕರಣ ಆಗಿದೆ ಅಂತ ಹೇಳಲು ಅತಿ ಸಂತೋಷ ಅಂತ. ಅದೇ ಪ್ರಕಾರ ಮೋದಿಜಿಯವರ ಸಾಟಿ ಮತ್ತು ಮೋದಿಜಿನ ಅನುಭವ ನಾವು, ಯಾಕಂದ್ರೆ ಬಹಳಷ್ಟು ಒಳ್ಳೆಯ ರೀತಿಯಿಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೂಡ ಇವತ್ತು ಜನಧನ ಯೋಜನೆ ಇರ್ಬೋದು ಅಥವಾ ಇನ್ನುಳಿದ 10 ಹಲವಾರು ಯೋಜನೆಗಳು, ವಿಶೇಷವಾಗಿ ಜನರಿಗೆ ಔಷಧ ಮಳಿಗೆ, ಆಯುಷ್ಮಾನ್ ಭಾರತ್, ಉಜ್ವಲ ಯೋಜನೆ, ಅದೇ ಪ್ರಕಾರ ನಮ್ಮ ಹಾರ್ಟ್ ಆಪರೇಷನ್ ಸ್ಟಂಟ್ ಅಳವಡಿಕೆ ಇರ್ಬೋದು ಅಥವಾ ಕೀಲು ಅಳವಡಿಕೆ ಇರ್ಬೋದು, ಇಂಥ 10 ಹಲವಾರು ಯೋಜನೆಗಳು ನೇರವಾಗಿ ಕರ್ನಾಟಕ ರಾಜ್ಯಕ್ಕೆ ಅಷ್ಟರಲ್ಲಿ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯ ಕೂಡ ಉಪಯೋಗವಾದಂಥ ಕಾರ್ಯಗಳನ್ನ ನಮ್ಮಲ್ಲಿ ಈಗಾಗಲೇ ಆಗಿ ಮೊದಲನೇ ವರ್ಷ ನೆರವಿನ ವ್ಯವಹಾರಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾವಂದ್ರೆ ಕೇಂದ್ರ ಸರ್ಕಾರದಿಂದ ಇತರೆ ವರ್ಗಾವಣೆ ಮೊತ್ತ 17,249 ಕೋಟಿ ಅಷ್ಟು ನಮಗೆ ಅನುದಾನ 19-20 ಲಭ್ಯವಾಗಿದೆ. ಅದೇ ಪ್ರಕಾರ ಪ್ರಾಯೋಜಕ ಯೋಜನೆಯಲ್ಲಿ ನೀಡಿದ ಅನುದಾನ 10,079 ಕೋಟಿ, ಅದೇ ಪ್ರಕಾರ ಪ್ರವಾಹ ಪರಿಹಾರ ನಿಧಿ 1,869 ಕೋಟಿ. ಈ ಪ್ರಕಾರವಾಗಿ ಸುಮಾರು 49 ಲಕ್ಷ ಫಲಾನುಭವಿಗಳು ನಮ್ಮಲ್ಲಿ ಈಗಾಗಲೇ ಎಲ್ಲ ಈ ಒಂದು ವಿಶೇಷವಾದತ್ವದ ಅದರಲ್ಲಿ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ ಕಲಬುರಗಿ ವಿಮಾನ ನಿಲ್ದಾಣ ಇರ್ಬೋದು ಅಥವಾ ಶಿವಮೊಗ್ಗ ವಿಮಾನ ನಿಲ್ದಾಣ ಇದೂ ಕೂಡ ಇದೆ. ಅದೇ ಪ್ರಕಾರ ರೈಲ್ ಮಾರ್ಗ ರೈಲ್ವೆದಲ್ಲಿ ನಮಗೆ ವಿಶೇಷವಾದ
ನಮಗೆ ಇವತ್ತು ಕೇಂದ್ರ ಕೇಂದ್ರ ಒಂದು ಮಂತ್ರಿಗಳಾದ ನಮ್ಮ ಪಿಯೂಷ್ ಗೋಯಲ್ ಅವರು ಮತ್ತು ನಮ್ಮವರೇ ಆದ ರಾಜ್ಯ ಮಂತ್ರಿಗಳಾದ ಸುರೇಶ್ ಅಂಗಡಿ ಅವರ ನೇತೃತ್ವದಲ್ಲಿ ಇವತ್ತು 3085 ಕೋಟಿ ಬೆಳಗಾವಿ ಧಾರವಾಡ ರೈಲು ಮಾರ್ಗ ಇರಬಹುದು ಅಥವಾ ಮೈಸೂರು ಕುಶಾಲನಗರ ಶಿಕಾರಿಪುರ ರಾಣಿಬೆನ್ನೂರು ಈ ಮೂರು ಮಾರ್ಗಗಳಿಗೆ ನಮ್ಮ ಅನುದಾನ ಈಗಾಗಲೇ ಲಭ್ಯ ಇದೆ ಅದೇ ಪ್ರಕಾರ ಕೋಲಾರದಲ್ಲಿ 485 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ವರ್ಕ್ಶಾಪ್ ಈ ಪ್ರಕಾರ ಬಹಳಷ್ಟು ಒಳ್ಳೆ ರೀತಿಯಿಂದ ನಮಗೆ ಈ ಒಂದು ತಂತ್ರಜ್ಞಾನ ಅಥವಾ ಹೊಸ ತಂತ್ರಜ್ಞಾನ ಇರಬಹುದು ಹೊಸ ಅನುದಾನ ಇರಬಹುದು ಕರ್ನಾಟಕ ದೇಶಕ್ಕೆ ಬೆಳೆಯುವಂಥದ್ರಲ್ಲಿ ಕರ್ನಾಟಕ ಕೂಡ ಈ ಒಂದು ಎಲ್ಲ ನಮಗೆ ಅನುದಾನಗಳನ್ನು ಲಭ್ಯವಾಗ್ತಿವೆ ಆದ ಕಾರಣ ವಿಶೇಷವಾದ ಇವತ್ತು ಮೂರನೇ ಹಂತ ಕೊರೋನಾದಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯದವರು ಸಾಕಷ್ಟು ಒಳ್ಳೆಯ ಯೋಜನೆಗಳು ತಗೊಂಡು ಇವತ್ತು ಸರ್ಕಾರ ಕೇಂದ್ರ ಸರ್ಕಾರದ ಅವಾಗಿಂದ ಅವಾಗ ನಮ್ಮ ಸಲಹೆ ಸೂಚನೆ ಮತ್ತು ನಮ್ಮ ಕೇಂದ್ರದ ಆರೋಗ್ಯ ಮಂತ್ರಿ ಹರ್ಷವರ್ಧನ್ ಕೊಟ್ಟಂಥ ಸೂಚನೆಗಳು ಮತ್ತು ನರೇಂದ್ರ ಮೋದಿಯವರು ಕೊಟ್ಟಂಥ ಸೂಚನೆಗಳು ಇವತ್ತು ಸ್ಟೇ ಅಟ್ ಹೋಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ನಮ್ಮ ಸ್ವಚ್ಛತಾ ಕಾಪಾಡು ಇದರ ಜೊತೆ ಜೊತೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಶ್ರೀಮಾನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಎಲ್ಲ ಮಂತ್ರಿಮಂಡಲ ಕೂಡ ಹಾಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕರ್ನಾಟಕದ ಇಲ್ಲಿಯವರೆಗೆ ಏನೋ ಒಂದು ಕಂಟ್ರೋಲ್ ಮಾಡ್ತಾ ಬಂದರೆ ಅದರಲ್ಲಿ ಕೂಡ ಸಾಕಷ್ಟು ಏನು ಕ್ವಾರಂಟೈನ್ ಇರ್ಬೋದು ವೆಂಟಿಲೇಟರ್ಸ್ ಇರ್ಬೋದು ಅಥವಾ ಲಾಕ್ಡೌನ್ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾ ಬಂದರೆ ಯಾವ ಪ್ರಕಾರ ಇವತ್ತು 5ನೇ ಲಾಕ್ಡೌನ್ ಆಯಿತು ಯಾವ ಪ್ರಕಾರ ಸಡಿಲಿಕೆ ಮಾಡ್ಬೋದು ಅದೇ ಪ್ರಕಾರ ಇಲ್ಲಿ ಕೂಡ ಕರ್ನಾಟಕ ರಾಜ್ಯದವರು ಫಾಲೋ ಮಾಡ್ತಾ ಬಂದ ನಾನು ಜನರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ ಪ್ರಕಾರ ಮುಖ್ಯಮಂತ್ರಿಯವರು ಹೇಳಿದ ಪ್ರಕಾರ ಎಲ್ಲ ಜನರು ಕೂಡ ಇದನ್ನು ಒಳ್ಳೆಯ ರೀತಿಯಲ್ಲಿ ಚಾಚು ತಪ್ಪದೆ ಪಾಲಿಸ್ತಾ ಬಂದಿದ್ದಾರೆ ಇರ್ಬೋದು ಒಂದು 5% ಅಕಡೆ ಈ ಕಡೆ ಆದರೂ 95% ಜನ ಏನು ಹೇಳಿದರೆ ಎಲ್ಲವನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಅದರಲ್ಲಿ ಕೂಡ ಉಜ್ವಲ ಯೋಜನೆಯಲ್ಲಿ ವಿಶೇಷವಾಗಿ ನಾವು ಕೇಂದ್ರ ಸರ್ಕಾರದಿಂದ ಬಂದದ್ದು ಏನೋ ಒಂದು ಶ್ರೀಮಂತರು ಸಬ್ಸಿಡಿಯನ್ನು ಬಿಟ್ಟು ಕೊಡು ಅಂದಾಗ ಅವರು ಬಿಟ್ಟು ಕೊಟ್ಟ ನಂತರ ಏನು ಕಡು ಬಡವರಿಗೆ ಈ ಯೋಜನೆಗಳನ್ನ ಲಾಭಾಂಶ ಸುಮಾರು 8 ಕೋಟಿ ಕನೆಕ್ಷನ್ಗಳನ್ನು ನಮ್ಮ ಒಂದು ಕಡು ಬಡವರಿಗೆ ಉಜ್ವಲ ಅಂದರೆ ಗ್ಯಾಸ್ ಕನೆಕ್ಷನ್ ಕೂಡ ಕೊಡಲಾಯಿತು ಇದೇ ಪ್ರಕಾರ ರೋಡ್ ಕೆಲಸ ಇರಬಹುದು ಅಥವಾ ನಮ್ಮ ರೈತರಿಗೆ ಸಿಗುವಂಥ ಯೂರಿಯಾ ನೀಮ್ ಬೇಸ್ಡ್ ಅಂದರೆ ನಮ್ಮ ಬೇವು ಮಿಶ್ರಿತ ಬರೀ ಡೈರೆಕ್ಟ್ ಬರ್ತದೆ ಅದು ಬೇವು ಮಿಶ್ರಿತ ಕೊಡೋದ್ರಿಂದ ಸಾಕಷ್ಟು ಜನರಿಗೆ ಕೂಡ ಅನುಕೂಲ ಆಯಿತು ಹೊಸದಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸುಮಾರು ಸಾಕಷ್ಟು ರೈತರು ಕೂಡ ಪ್ರತಿ ವರ್ಷ 6,000 ಕೊಡುವಂಥ ಯೋಜನೆಗಳು ಕೂಡ ಈಗಾಗಲೇ ಚಾಲ್ತಿಯಲ್ಲಿರ್ತದೆ ಅದೇ ಪ್ರಕಾರ ಆಯುಷ್ಮಾನ್ ಭಾರತ್ ಇದರಲ್ಲಿ ಸುಮಾರು 5 ಲಕ್ಷ ಮೇಲ್ಪಟ್ಟು ಜನರು ಈಗಾಗಲೇ ನಮ್ಮಲ್ಲಿ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ ಅದೇ ಪ್ರಕಾರ ಇಂಥ 10 ಹಲವಾರು ಯೋಜನೆಗಳು ಏನು ಡಿಜಿಟೀಕರಣ ಮುಖಾಂತರ ಮಾಡಿದ್ದಾರೆ DBT ಏನು ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಟ್ರಾನ್ಸ್ಫರ್ ಇದರಿಂದ ಬಹಳಷ್ಟು ಅನುಕೂಲ ಆಯಿತು ಅಂದರೆ ಜನರಿಗೆ ಎಲ್ಲೂ ಆಫೀಸ್ಗೆ ಹೋಗೋಕ್ಕಾಗ್ತಿಲ್ಲ ಎಲ್ಲೂ ಅರ್ಜಿ ಕೊಡೋಕ್ಕಾಗ್ತಿಲ್ಲ ಏನು ನೇರವಾಗಿ ಕೇಂದ್ರ ಸರ್ಕಾರದ ಇರ್ಬೋದು ರಾಜ್ಯ ಸರ್ಕಾರದ ಏನು ಅನುದಾನಗಳನ್ನ ಅವರು ಒಂದು ಡಿಕ್ಲೇರ್ ಮಾಡಿದರು ಅದು ಒಂದು ನಿಮಿಷದಲ್ಲಿ ಅವ್ರ ಖಾತೆಗೆ ಜಮಾ ಆಗುವಂಥ ಒಂದು ವಿಶೇಷವಾದ ಯೋಜನೆ ಇದು ಹಿಂದೆಂದೂ ಕೂಡ ಆಗಿದ್ದಲ್ಲ ಬಹುತೇಕ ಮುಂದೆ ಕೂಡ ಈ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ಡಿಜಿಟಲೀಕರಣದ ಒಂದು ವ್ಯವಸ್ಥೆಯನ್ನು ಈ ಪ್ರಕಾರ ಜನರಿಗೆ ಅನುಕೂಲ ಆಗಿದೆ ಅದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಮಾನದಲ್ಲಿ ಕೂಡ ಇದು ಒಂದು ಎಕ್ಸಾಂಪಲ್ ಆಗಿ ಮುಂದಿನ 4 ವರ್ಷಗಳು ಇದಕ್ಕಿಂತ ಒಳ್ಳೆಯ ಒಂದು ದೃಷ್ಟಿಯಿಂದ ನಮಗೆ ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವ ಸಿಕ್ಕದ ಅದರಿಂದ ಇಡೀ ದೇಶ ಇವತ್ತು ಇಡೀ ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾರತ ದೇಶವನ್ನು ತಲೆ ಎತ್ತಿ ನೋಡುವಂಗೆ ಮಾಡಿದವರಂದ್ರೆ ಸುಮಾರು ಭೂತಾನ್ ಅಂತ ಕಂಟ್ರಿಯಿಂದ ಪ್ರಾರಂಭ ಮಾಡಿ ಸಣ್ಣ ದೇಶ ಇದ್ರೂ ಕೂಡ ಅಲ್ಲಿ ಎಲ್ಲ ವಿಸಿಟ್ ಮಾಡಿ ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಂಡು ಈ ರೀತಿಯಿಂದ ನಮ್ಮ ಭಾರತ ದೇಶವನ್ನು ಮುನ್ನಡೆಸಿ ಮಾಡಿದ್ದಾರೆ ಈಗ ಮೊದಲನೇ ವರ್ಷ ಮುಗಿದದಂದ್ರೆ ಇದು ಸಾಧನೆ ಅಪಾರ ಒಂದು ವರ್ಷ ಮಾತ್ರ ಅನ್ಲಿಕ್ಕೆ ಆದರೆ ಸುಮಾರು 60 ವರ್ಷ ಆಗಲಾದಂತ ಸಾಧನೆ ಒಂದು ವರ್ಷದಲ್ಲಿ ಇವತ್ತು ಆಗಿದೆ ಇನ್ನು ಮುಂದೆ ಕೂಡ ಆಗ್ತಾ ಇದೆ ಮತ್ತು ಇನ್ನೂ ಕೂಡ ಕೆಲವು ಸಾಧನೆಗಳು ಮುಂದಿನ ದಿನಮಾನದಲ್ಲಿ ಆಗ್ತಾ ಇರೋದು ನಾನು ಹೇಳಬೇಕು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರಲಿ ಜಗದೀಶ್ ಕವಟಿಗೆಮಠ ಬಸವ ಪ್ರಸಾದ್ ಜೊಲ್ಲೆ ಸಂಜು ಕವಟಿಗೆಮಠ ಸತೀಶ್ ಅಪ್ಪಾಜಿಗೋಳ್ ಸಿದ್ದಪ್ಪ ಡಂಗೇರ್ ನಾಗರಾಜ್ ಮೇದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು